ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿ ಭೂ ವ್ಯಾಜ್ಯ ಇತ್ಯರ್ಥವೇನೂ ಆಯಿತು. ಅದೇ ಶತಮಾನದ ವ್ಯಾಜ್ಯಕ್ಕೆ ಸಕ್ಸಸ್ಗೆ ಕಾರಣವಾಗಿದ್ದಾದ್ರೂ ಯಾರು? ಗೆಲುವಿನ ಕ್ರೆಡಿಟ್ ಯಾರಿಗೆ ಸೇರಿತು? ಯಾರು ಆ ಕಾನೂನು ಪಂಡಿತ? ನೋಡ್ಕೊಂಡ್ಬರೋಣ. ಅಯೋಧ್ಯೆಯ ವಿವಾದಿತ ಭೂಮಿ ರಾಮಲಲ್ಲಾ ಪಾಲು. 92 ವರ್ಷದ ಹಿರಿಯ ವಕೀಲರಿಗೆ ಗೆಲುವಿನ ಕ್ರೆಡಿಟ್. ಕೆ ಪರಾಸರನ್ ಎಂತಹ ವಕೀಲರು ಎಂಬುದು ಗೊತ್ತಾ? ದಶಕಗಳ ಕಾನೂನು ಹೋರಾಟದ ಬಳಿಕ ಅಯೋಧ್ಯೆ ರಾಮ ಜನ್ಮಭೂಮಿಯ ವಿವಾದ ಕೊನೆಗೂ ಬಗೆಹರಿದಿದೆ. ರಾಮ ಜನ್ಮಭೂಮಿ ಶ್ರೀರಾಮನಿಗೆ ಸೇರಿದ್ದು, ಇದು ಬೇರೆ ಯಾರಿಗೂ ಸೇರಲ್ಲ ಎಂದು ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿದೆ. ಶಿಯಾ ವಕ್ಫ್ ನಿರ್ಮೋಹಿ ಆಕಾರ ಪರ ಖ್ಯಾತನಾಮ ವಕೀಲರು ಮಂಡಿಸಿದ ವಾದವನ್ನ ಮೆಟ್ಟಿ ನಿಂತು ರಾಮಲಲ್ಲಾ ಕೇಸ್ ತನ್ನದಾಗಿಸಿಕೊಂಡಿದೆ. ಇದಕ್ಕೆ ಕಾರಣ 92 ವರ್ಷದ ಹಿರಿಯ ವಕೀಲ ಕೆ ಪರಾಸರನ್. ಕೆ ಪರಾಸರನ್ ಕಾನೂನು ಲೋಕದ ಹೀರೋ, ಕಾನೂನು ಲೋಕದ ನಡೆದಾಡುವ ವಿಶ್ವಕೋಶ. ಇವರಿಗೆ ಕೋರ್ಟ್ನಲ್ಲಿ ಕಾನೂನು ಹೋರಾಟ ನಡೆಸೋದು ಪಂಚಪ್ರಾಣ. ಬೇಕಿದ್ರೆ ಹೆಂಡತಿ ಬೇಕಿದ್ರು ಬಿಡ್ತಾರೆ, ಆದ್ರೆ ಕಾನೂನು ಹೋರಾಟವನ್ನ ಮಾತ್ರ ಬಿಡಲ್ಲ ಅಂತಾರೆ. ಅವರೇ ಹೇಳೋ ಪ್ರಕಾರ, 1949ರಲ್ಲಿ ನನಗೆ ಮದುವೆ ಆಯ್ತು. ಇದಾದ ಮರು ವರ್ಷವೇ ಮತ್ತೊಂದು ಮದುವೆ ಮಾಡಿಕೊಂಡೆ. ಎರಡನೇ ಹೆಂಡತಿ ಹೆಸರು ಕಾನೂನು. ಯಾವ ಪುರುಷನಿಗಾದ್ರೂ ಎರಡನೇ ಹೆಂಡತಿ ಮೇಲೆ ಮೋಹ. ನನಗೂ ಮೊದಲ ಹೆಂಡತಿಗಿಂತ ಎರಡನೇ ಹೆಂಡತಿ ಮೇಲೆ ಮೋಹ. ನಾನು ನನ್ನ ಜೀವನದಲ್ಲಿ ನಿಜವಾದ ಪತ್ನಿಗಿಂತ ಕಾನೂನನ್ನೇ ಹೆಚ್ಚು ಪ್ರೀತಿಸಿದೆ. ಇಂತಹ ಕಾನೂನು ವ್ಯಾಮೋಹಿ ಪರಾಸರನ್ ತಮ್ಮ 92ನೇ ವಯಸ್ಸಿನಲ್ಲೂ ರಾಮಲಲ್ಲಾ ಪರ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಖರ ವಾದ ಮಂಡಿಸಿ ಕೇಸನ್ನ ಗೆಲ್ಲಿಸಿದ್ದಾರೆ. ಅವರಿಗೆ ಅಭಿನಂದನೆಗಳ ಮಹಾಪುರವೇ ಹರಿದು ಬರ್ತಿದೆ. ರಾಮಲಲ್ಲಾ ವಿರಾಜಮಾನ್ ಪರ ಸುಪ್ರೀಂ ಕೋರ್ಟ್ ನಲ್ಲಿ 40 ದಿನಗಳ ಕಾಲ ಪ್ರಖರ ವಾದ ಮಂಡಿಸಿದ್ರು. 92 ವರ್ಷದ ಪರಾಸರನ್ ಕೋರ್ಟ್ ಹಾಲ್ ನಲ್ಲಿ ನಿಂತು ವಾದ ಮಂಡಿಸಿದ್ರೆ ನ್ಯಾಯಮೂರ್ತಿಗಳು ತಾವು ದಯವಿಟ್ಟು ಕುಳಿತು ವಾದ ಮಾಡಿ ಎಂದು ಕೇಳಿಕೊಳ್ತಿದ್ರು. ಆದ್ರೆ ಪರಾಸರನ್ ಮಾತ್ರ ನಿಂತು ವಾದ ಮಂಡಿಸೋದು ನಮ್ಮ ಸಂಸ್ಕೃತಿ ಎಂದು ಹೇಳಿದ್ರಂತೆ. ರಾಮಲಲ್ಲಾ ಪರ ವಾದ ಮಂಡಿಸುವ ವೇಳೆ ಕೆ ಪರಾಸರನ್ ಒಂದು ಮಾತು ಹೇಳ್ತಾರೆ. ಜನನಿ ಜನ್ಮಭೂಮಿಷ್ಟ ಸ್ವರ್ಗಾದಪಿ ಗರಿಯಸಿ, ಅಂದ್ರೆ ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಅಂತ. ಶ್ರೀರಾಮ ಜನ್ಮಭೂಮಿ ಕೂಡ ನಮಗೆ ಮುಖ್ಯ. ರಾಮಲಲ್ಲಾಗೆ ರಾಮ ಜನ್ಮಭೂಮಿ ಸಿಗಬೇಕು ಎಂದು ವಾದ ಮಂಡಿಸಿದ್ರು. ಇಂತಹ ಕೆ ಪರಾಸರನ್ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಪ್ರಕರಣದಲ್ಲಿ ಮಹಿಳೆಯರ ಪ್ರವೇಶದ ವಿರುದ್ಧವಾಗಿ ವಾದ ಮಂಡಿಸಿದ್ದಾರೆ. ಈ ಕುರಿತ ತೀರ್ಪು ಇನ್ನು ಬರಬೇಕಿದೆ. ಅಂದಹಾಗೆ ಕೆ ಪರಾಸರನ್ ಅವರನ್ನ ಭಾರತೀಯ ಬಾರ್ ಅಸೋಸಿಯೇಷನ್ನ ಪಿತಾಮಹ ಅಂತಲೇ ಕರೆಯಲ್ಪಡುತ್ತದೆ. 1927ರ ಅಕ್ಟೋಬರ್ 9ರಂದು ತಮಿಳುನಾಡಿನ ಅಯ್ಯಂಗಾರಿ ಕುಟುಂಬದಲ್ಲಿ ಜನಿಸಿದ ಪರಾಸರನ್ ತಮ್ಮ ಬಹುತೇಕ ಜೀವನವನ್ನ ಕೋರ್ಟ್ ಹಾಲ್ಗಳಲ್ಲಿ ಕಳೆದಿದ್ದಾರೆ. ಹಿಂದುತ್ವದ ಬಗ್ಗೆ ಅಪಾರ ಜ್ಞಾನವಿದೆ. ರಾಜ್ಯಸಭಾ ಸದಸ್ಯರಾಗಿಯೂ ಕೆಲಸ ಮಾಡಿದ್ದಾರೆ. 1983ರಿಂದ 1989ರ ತನಕ ಭಾರತದ ಅಟಾರ್ನಿ ಜನರಲ್ ಆಗಿಯೂ ಸೇವೆ ಸಲ್ಲಿಸಿದ್ರು. ಕೆ ಪರಾಸರನ್ ಅವರ ಕಾನೂನು ಸೇವೆ ಪರಿಗಣಿಸಿ ಭಾರತ ಸರ್ಕಾರ ಪದ್ಮಭೂಷಣ ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದೆ. ಒಟ್ಟಿನಲ್ಲಿ ರಾಮ ಜನ್ಮಭೂಮಿಯನ್ನ ರಾಮನಿಗೆ ಮರಳಿಸುವಲ್ಲಿ ಕೆ ಪರಾಸರನ್ ಪಾತ್ರವನ್ನ ಯಾರೂ ಮರೆಯುವಂತಿಲ್ಲ. ಇವರ ಜೀವನ ಪಥ ಕಾನೂನು ವಿದ್ಯಾರ್ಥಿಗಳಿಗೆ ಒಂದು ಪಾಠದಂತೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.